ನಮಸ್ತೆ ಎಲ್ಲರಿಗೂ. ಎಲ್ಲ ಕೆ ಎ ಎಸ್ ಪರೀಕ್ಷೆ ಆಕಾಂಕ್ಷಿಗಳೇನಿದ್ದೀರಿ, ಆಸ್ಪಿರೆಂಟ್ಸ್ ಏನಿದ್ದೀರಿ, ಅವ್ರಿಗೆಲ್ಲರಿಗೂ ಒಂದು ಖುಷಿಯ ವಿಷಯ ಏನಂತಂದರೆ 2017 ಮತ್ತು 2018 ಸಾಲಿನ ಕೆ ಎ ಎಸ್ ಪರೀಕ್ಷೆಗೆ ನೋಟಿಫಿಕೇಷನ್ ಆಗಿದೆ, ಆಲ್ಮೋಸ್ಟ್ 3 ವರ್ಷದ ನಂತರ. ಸೊ ನೋಟಿಫಿಕೇಷನ್ ನೋಡಿದ ತಕ್ಷಣ ನಮಗೆ ಬೇಸರ ಮೂಡೋದು ನಿಶ್ಚಿತವಾದದ್ದು. ಯಾಕಂತಂದರೆ ಇಲ್ಲಿ ಕೇವಲ 107 ಪೋಸ್ಟ್ಗಳಿಗೆ ಮಾತ್ರ ಕರೀತಾ ಇದ್ದಾರೆ. ಅದರಲ್ಲೂ ನಮಗೆ ಬೇಕಾಗಿರೋ ಅಥವಾ ಯಾವುದೋ ಒಂದು ಮಹತ್ವಾಕಾಂಕ್ಷೆಯ ಪೋಸ್ಟ್ಗಳೇನಿವೆ ಅವುಗಳು ಜಾಸ್ತಿ ಇಲ್ಲ, ಮೋಸ್ಟ್ಲಿ ಇಲ್ಲೇ ಇಲ್ಲ. ಆದರೂ ಸಹ ಎಲ್ಲ ಅಭ್ಯರ್ಥಿಗಳಿಗೆ ನಾನು ಹೇಳೋದೇನೆಂದರೆ, ನೀವು ಪೋಸ್ಟ್ ನೋಟಿಫಿಕೇಷನ್ ಎಷ್ಟಕ್ಕಿದೆ, 107, ಓಕೆ 107ಕ್ಕಿದೆ, ನಾನು ಕೂಡಬೇಕು ಬೇಡ ಅಂತ ಹೇಳಿ ಬಹಳಷ್ಟು ಡೌಟ್ಸ್ಗಳಿರುತ್ತೆ. ಎಲ್ಲ ಆಕಾಂಕ್ಷಿಗಳಿಗೆ ಅಭ್ಯರ್ಥಿಗಳಿಗೆ ನಾನು ಹೇಳೋದೇನೆಂದರೆ, ನೀವು ಕೆ ಎ ಎಸ್ನೇ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಇಟ್ಕೊಂಡು ಪ್ರಿಪ್ರೇಷನ್ ಮಾಡ್ತಿದ್ದೀರಿ ಅಂತಂದರೆ ಜಸ್ಟ್ ಗೋ ಫಾರ್ ದಿಸ್. ಈ ಅವಕಾಶ ಮತ್ತೆ ನಮ್ಗೆ ನೆಕ್ಸ್ಟ್ 3 ಆಫ್ಟರ್ 3 ಇಯರ್ಸ್ ಅಥವಾ ನಮಗೆ ಗೊತ್ತಿಲ್ಲ ಯಾವಾಗ ಸಿಗುತ್ತೋ ಅಥವಾ ಏನು ಒಂದು ಗೊತ್ತಿಲ್ಲ, ಯಾಕಂದರೆ ಈ ರಿಕ್ರೂಟ್ಮೆಂಟ್ ಮುಗಿದ ನಂತರ ಅವ್ರು ಮತ್ತೆ ನೋಟಿಫೈ ಮಾಡ್ತಾರೆ. ಸೊ ಇದು ಟೆಂಟೇಟಿವ್ ಇರೋದ್ರಿಂದ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಟೆಂಟೇಟಿವ್ ಇರೋದ್ರಿಂದ ಸಿಕ್ಕಿರುವಂತಹ ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಇಲ್ಲಿ 44 ಆ್ಯಂಡ್ ಪ್ಲಸ್ ಸಮಥಿಂಗ್ ತಹಶೀಲ್ದಾರ್ ಪೋಸ್ಟ್ಗಳಿವೆ. ತಹಶೀಲ್ದಾರ್ ಪೋಸ್ಟ್ ನಂತರ ನಾವು ಒಂದು 5-6 ವರ್ಷದ ನಂತರ ಮತ್ತೆ ಎ ಸಿ ಆಗಿ ಇದು ಪ್ರಮೋಷನ್ ಬರುತ್ತೆ. ಸೊ ಆದ್ದರಿಂದ ಯಾವುದೇ ಪೋಸ್ಟ್ ಆಗಿರಲಿ, ನೀವು ಅದನ್ನು ಟಾರ್ಗೆಟೆಡ್ ಈ ಕೆ ಎಸ್ ಪರೀಕ್ಷೆಯನ್ನು ಟಾರ್ಗೆಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂತ ಹೇಳಿ ಪೋಸ್ಟ್ಗಳಿವೆ ಇದರಲ್ಲಿ. ನಾನು ನೋಡಿದ ಪ್ರಕಾರ ಸಿ ಟಿ ಒ ಪೋಸ್ಟ್ಗಳು ಜಾಸ್ತಿ ಇವೆ, ತಹಶೀಲ್ದಾರ್ ಪೋಸ್ಟ್ಗಳು ಜಾಸ್ತಿ ಇವೆ. ಸೊ ಆದ್ದರಿಂದ ಗ್ರೂಪ್ ಬಿ ಪೋಸ್ಟ್ಗಳು ಇದ್ರೂ ಸಹ ನಿಮ್ಮ ಟಾರ್ಗೆಟ್ ಏನಿದೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದರೆ ಕೇವಲ 107 ಪೋಸ್ಟ್ ಅಲ್ಲ ನಾನು ಮಾಡ್ಬೋದು ಮಾಡಬಾರ್ದು ಅಂತ ಬಹಳಷ್ಟು ಜನಕ್ಕೆ ಡೌಟ್ ಇರುತ್ತೆ. ಅದರಿಂದನೇ ಜಾಸ್ತಿ ಜನ ಡಿಸ್ಕರೇಜ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಒಂದು ಸಜೆಷನ್ ಏನು ಕೊಡ್ತೀನಿ ಅಂತಂದರೆ, ನಮಗೆ ಬೇಕಾಗಿರೋದು ಒಂದೇ ಒಂದು ಪೋಸ್ಟು, ನಾವು ಕ್ವಾಲಿಫೈ ಆಗಿ ನಮಗೆ ಬೇಕಾಗಿರೋದು ಒಂದೇ ಒಂದು ಪೋಸ್ಟು. ಆದ್ದರಿಂದ ಇವನ್ ಇಫ್ ಅವರು ನೋಟಿಫಿಕೇಶನ್ನ ಕೇವಲ ಒಂದೇ ಪೋಸ್ಟಿಗೆ ಮಾಡಿದರೂ ಸಹ ನೀವು ಗೋ ಫಾರ್ ದಿಸ್. ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಯಾಕಂದರೆ ಮತ್ತೆ ನಮಗೆ ಚಾನ್ಸಸ್ ಪದೇ ಪದೇ ಸಿಗೋದಿಲ್ಲ. ಸೊ ಆದ್ದರಿಂದ ಎಲ್ರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ, ಪ್ರಿಲಿಮ್ಸ್ನ ತಯಾರಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಪರಿಚಯವನ್ನು ಹೇಳ್ತೀನಿ, ಅಥವಾ ಕೆಲವೊಂದು ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಪ್ರಿಲಿಮ್ಸ್ ಪರೀಕ್ಷೆ ನಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ಗಳು ಮಾರ್ಕಿಂಗ್ ಇರುತ್ತೆ. 2 ಪತ್ರಿಕೆಗಳಿರುತ್ತವೆ, ಪ್ರತಿಯೊಂದಕ್ಕೂ 200 ಅಂಕಗಳು. ಇಲ್ಲಿ 100 ಪ್ರಶ್ನೆಗಳಿರುತ್ತೆ, ಪ್ರತಿಯೊಂದಕ್ಕೂ 2 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 2 ಅಂಕಗಳು. ಸೊ ನೆಗೆಟಿವ್ ಮಾರ್ಕಿಂಗ್ಗಳಿರುತ್ತೆ, ಒಂದು ತಪ್ಪಾದರೆ ಒಂದಿಷ್ಟು ಅಂಕಗಳನ್ನು ನಾವು ಕಡಿತಗೊಳಿಸ್ಕೊತಿರ್ತೀವಿ. ಸೊ ಆದ್ದರಿಂದ ಇಲ್ಲಿ ಏನಂದರೆ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಸಾಕಷ್ಟು 100ಕ್ಕೆ 100 ಪ್ರಶ್ನೆಗಳನ್ನು ನಾವು ಬರೆಯೋದ್ರ ಬದಲು ಅಕ್ಯುರೇಟಾಗಿ ನಮಗೆ ಪ್ರಶ್ನೆಗಳ ಉತ್ತರಗಳು ಗೊತ್ತಿರುವಂಥವುಗಳಿಗೆ ಉತ್ತರವನ್ನು ಬಿಡಿಸಿ ನಮ್ಮನ್ನು ಕ್ವಾಲಿಫೈ ಮಾಡ್ಕೋಬೇಕು. ಮುಖ್ಯ ಪರೀಕ್ಷೆ ನಮ್ಮನ್ನು ಕ್ವಾಲಿಫೈ ಮಾಡ್ಕೋಬೇಕು. ಇದು ಮುಂದೆ ಹೋಗಿ ಎಲ್ಲೂ ನಮಗೆ ರ್ಯಾಂಕಿಂಗ್ನಲ್ಲಿ ಬರೋಂಗಿಲ್ಲ. ಆದರೂ ಸಹ ನಮ್ಮನ್ನು ನಾವು ಕ್ವಾಲಿಫೈ ಮಾಡ್ಕೋಬೇಕು ಅಂತಂದರೆ ಕೆಲವೊಂದು ಟ್ರಿಕ್ಸ್ಗಳಿವೆ, ಅವುಗಳನ್ನು ಫಾಲೋ ಅಪ್ ಮಾಡಬೇಕಾಗತ್ತೆ. ನನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಈ 4 ಆಪ್ಷನ್ಗಳಲ್ಲಿ ಯಾವ ರೀತಿ ನಾವು ಆನ್ಸರ್ಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಇವತ್ತು ಏನಂದರೆ ಪ್ರಿಲಿಮ್ಸ್ ಪರೀಕ್ಷೆ, ಪೂರ್ವಭಾವಿ ಪರೀಕ್ಷೆಯಲ್ಲಿ ನಾನೇನು ಹೇಳಿದೆ, ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ ಹೇಳಿ ನಾವು ನೋಡ್ತೀವಿ. ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಂಗೆ ಪತ್ರಿಕೆ 1ರಲ್ಲಿ ಬಹಳಷ್ಟು ವಿಷಯಗಳನ್ನು ಸಿಲೆಬಸ್ನಲ್ಲಿ ಗಮನಿಸಿದಾಗ ಬಹಳಷ್ಟು ವಿಷಯಗಳು ಅದರಲ್ಲಿ ಇನ್ವಾಲ್ವ್ ಮಾಡಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಟೆಡ್ ಕರೆಂಟ್ ಅಫೇರ್ಸ್, ಸಾಮಾನ್ಯ ಅಧ್ಯಯನ ವಿಷಯಗಳು, ಕರೆಂಟ್ ಇಶ್ಯೂಸ್ಗಳು ಏನು ಅಟ್ ಪ್ರೆಸೆಂಟ್ ನಡೀತಾ ಇದೆ ಅವುಗಳು, ಅಥವಾ ನ್ಯಾಷನಲ್ ಸೆಂಟ್ರಲ್ ಗೌರ್ಮೆಂಟಿಂದ ಆರ್ಗನೈಸ್ ಆಗಿರುವಂತಹ ಬಿಡುಗಡೆ ಆಗಿರುವಂತಹ ಯೋಜನೆಗಳ ಬಗೆಗೆ ಪ್ರಶ್ನೆಗಳು ಜಾಸ್ತಿ ಇರುತ್ತೆ. ಅದರ ಜೊತೆಗೆ ನಾವಿಲ್ಲಿ ಇತಿಹಾಸ, ಜಿಯೋಗ್ರಫಿ, ಅರ್ಥಶಾಸ್ತ್ರ, ಪೊಲಿಟಿಕಲ್ ಇಶ್ಯೂಸ್ ಏನಿವೆ ಅವುಗಳು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದ ಪ್ರಶ್ನೆಗಳು, ಮತ್ತು ಜಿಯೋಗ್ರಫಿ ಆಯಿತು, ಪೊಲಿಟಿಕಲ್ ಆಯಿತು, ಈ ಪ್ರಶ್ನೆಗಳನ್ನು ಪತ್ರಿಕೆ 1ರಲ್ಲಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಏನಂದರೆ ಸೆಕೆಂಡ್ ಪೇಪರಲ್ಲಿ ಮೆಂಟಲ್ ಎಬಿಲಿಟಿ, ಲೆಕ್ಕಗಳನ್ನು ಬಿಡಿಸ್ತೀವಿ. ಒಂದು 30-35 ಪ್ರಶ್ನೆಗಳು ಲೆಕ್ಕಗಳದಿರುತ್ತೆ, 40 ಪ್ರಶ್ನೆಗಳು ಲೆಕ್ಕಗಳದಿರುತ್ತೆ ಮೆಂಟಲ್ ಎಬಿಲಿಟಿ ಮೇಲೆ. ಅದರ ಜೊತೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಅದರ ನಂತರ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಯೋಜನೆಗಳು, ಮತ್ತು ರಾಜ್ಯ ಸರ್ಕಾರಕ್ಕೆ ರಿಲೇಟೆಡ್ ಆಗಿರೋ ಅಥವಾ ರಾಜ್ಯವ್ಯಾಪಿ ಆಗಿರುವಂತಹ ನ್ಯಾಷನಲ್ ಇಶ್ಯೂಸ್ಗಳೇನಿವೆ, ಕರೆಂಟ್ ಅಫೇರ್ಸ್ ಇಶ್ಯೂಸ್ಗಳೇನಿವೆ ಅವುಗಳ ಬಗ್ಗೆ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ. ಸೊ ಇದಿಷ್ಟು ಪೂರ್ವಭಾವಿ ಪರೀಕ್ಷೆಯ ಸಿಲೆಬಸ್ ಅಥವಾ ಇನ್ನೊಂದು ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು. ಇನ್ನು ಮುಂದೆ ಹೋಗಿ ನಾವು ಯಾವ ರೀತಿ
ಪ್ರಿಪೇರ್ ಆಗಬೇಕು. 200 ಅಂಕಗಳ ಪ್ರಶ್ನೆಗಳಿರುತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ, ಪತ್ರಿಕೆ ಒಂದು ಇತಿಹಾಸ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಅರ್ಥಶಾಸ್ತ್ರ ಮತ್ತೆ ಪೊಲಿಟಿಕಲ್ ಇಶ್ಯೂಸ್ಗಳೇನಿವೆ, ಈ ಎಲ್ಲ ವಿಷಯಗಳನ್ನ ಅಟ್ ಎ ಟೈಮ್ ನಮಗೆ ಜಾಸ್ತಿ ಕಡಿಮೆ ಸಮಯದಲ್ಲಿ ಎಲ್ಲವನ್ನೂ ಓದಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಬಹಳಷ್ಟು ವಿಷಯಗಳು, ಇತಿಹಾಸ ಅಂತಂದಾಗ ಅಲ್ಲಿ ನಾವು ಪ್ರಾಚೀನ ಇತಿಹಾಸ, ಮಧ್ಯಯುಗೀನ ಇತಿಹಾಸ, ಆಧುನಿಕ ಇತಿಹಾಸ ಮತ್ತೆ ಪ್ರಪಂಚ, ಭಾರತ, ಕರ್ನಾಟಕ, ಈ ರೀತಿಯಾಗಿ ಪ್ರತಿಯೊಂದನ್ನು ಓದಲೇಬೇಕಾಗತ್ತೆ, ಯಾವುದನ್ನು ಸ್ಕಿಪ್ ಮಾಡೋ ಹಂಗಿಲ್ಲ. ಅದರ ಜೊತೆಗೇನೆ ಜಿಯೋಗ್ರಫಿ ಸಹ ಬರುತ್ತೆ, ಬೇಸಿಕ್ ಜಿಯೋಗ್ರಫಿಗಳು, ಜಿಯೋಗ್ರಫಿಕಲ್ ಆಸ್ಪೆಕ್ಟ್ಗಳು, ಅದರ ಜೊತೆಗೆ ಅಟ್ ಪ್ರೆಸೆಂಟ್ ಏನ್ ನಡೀತಾ ಇದೆ, ಈ ವಿಷಯಗಳನ್ನ ಗ್ರಹಣ ಮಾಡ್ಕೊಳ್ಳೋದಿರುತ್ತೆ. ಸೊ ಆದ್ರಿಂದ ಏನಂದ್ರೆ, ಪತ್ರಿಕೆ ಒಂದನ್ನ ನೋಡಿದಾಗ ಪತ್ರಿಕೆ ಎರಡು ಏನಿದೆ ಅದು ಒಂದ್ ಸ್ವಲ್ಪ ಸ್ಕೋರಿಂಗ್ ಆಗಿರ್ಬೋದು, ಅಥವಾ ನಮ್ಮನ್ನ ಮುಖ್ಯ ಪರೀಕ್ಷೆಗೆ ಏನು ಕ್ವಾಲಿಫೈ ಮಾಡ್ಕೊಳ್ತೀವಿ ಅದಕ್ಕೆ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಹೇಳಿ ನನಗೆ ಅನ್ಸಿದ ಮಟ್ಟಿಗೆ ಡಿಸೈಡಿಂಗ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ ಸೆಕೆಂಡ್ ಪೇಪರ್. ಸೊ ಆದ್ರಿಂದ ಯು ಪಿ ಎಸ್ ಸಿಲಿ ಅದು ಕ್ವಾಲಿಫೈಯಿಂಗ್ ಪೇಪರ್ ಆಗಿದೆ. ಸೊ ಆದ್ರಿಂದ ಇಲ್ಲಿ ನಿಮಗೆಲ್ಲ ಏನಂದ್ರೆ, ನಾವು ಅಭ್ಯರ್ಥಿಗಳಿಗೆಲ್ಲ ಇದು ಪ್ಲಸ್ ಪಾಯಿಂಟ್, ಕೆ ಎ ಎಸ್ ಅಭ್ಯರ್ಥಿಗಳಿಗೆ ಮೆಂಟಲ್ ಎಬಿಲಿಟಿ, ಸ್ಟೇಟ್ ರಿಲೇಟೆಡ್ ಇಶ್ಯೂಸ್ಗಳು ಮತ್ತೆ ಕರೆಂಟ್ ಅಫೇರ್ಸ್ಗಳು, ಯೋಜನೆಗಳು, ಅವುಗಳನ್ನು ಓದೋದು ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಈ ಮೂರು ವಿಷಯಗಳ ಬಗ್ಗೆ ಸಮಗ್ರವಾದ ಅಧ್ಯಯನ. ಮೆಂಟಲ್ ಎಬಿಲಿಟಿ ಬಗ್ಗೆ ನಾನು ಸಮಗ್ರವಾಗಿ, ಅಟ್ ಪ್ರೆಸೆಂಟ್ ಯಾರಾದರೂ ಮೆಂಟಲ್ ಎಬಿಲಿಟಿಯಲ್ಲಿ ವೀಕ್ ಇದ್ದಿರೋ ಅಥವಾ ಆರ್ಟ್ಸ್ ಕಲಾ ವಿಭಾಗದಿಂದ ಬಂದಿರುವಂತಹ ಅಭ್ಯರ್ಥಿಗಳು ವೀಕ್ ಇರ್ತಿರೋ ಅವರಿಗೆ ನಾನು ಪದೇ ಪದೇ ಇದನ್ನೇ ಹೇಳ್ತೀನಿ, ದಿನಕ್ಕೊಂದು ಚಾಪ್ಟರ್ ಅನ್ನ ಅಥವಾ ದಿನಕ್ಕೊಂದು ಲೆಕ್ಕವನ್ನ ಬಿಡಿಸ್ರಿ ಅಂತ ಹೇಳಿ. ಸೊ ಆದ್ರಿಂದ, ಯಾಕಂದ್ರೆ ಇದು ಡಿಸೈಡಿಂಗ್ ಫ್ಯಾಕ್ಟರ್, ಇಲ್ಲಿ ನೀವು ಅಕ್ಯುರೇಸಿ ಇರುತ್ತೆ, ನಿಮಗೆ ಗೊತ್ತು ಯಾವ ಕರೆಕ್ಟ್ ಆನ್ಸರ್ ಯಾವುದು ಅಂತೇಳಿ ಅಕ್ಯುರೇಟ್ ಆಗಿ ಗೊತ್ತು. ಆದ್ರಿಂದ ಇಲ್ಲಿ ನಿಮಗೆ ಮಾರ್ಕ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನೆಗೆಟಿವ್ ಅಂದ್ರೆ ತಪ್ಪಾಗ್ತಿದೆ ಅಂತ ಗೊತ್ತಾದ್ರೆ ಅದನ್ನ ನೀವು ಟಚ್ ಮಾಡಕ್ಕೆ ಹೋಗಲ್ಲ, ಅದನ್ನ ಬಿಡಿಸೋಕೆ ಹೋಗಲ್ಲ. ಸೊ ಆದ್ರಿಂದ ಮೆಂಟಲ್ ಎಬಿಲಿಟಿನ ಸ್ಟ್ರೆಸ್ ಕೊಡಿ, ಯಾರೇ ಆಗಿರ್ಬೋದು, ಕಲಾ ವಿಭಾಗದವರಿಗೆ ಅದು ಕಷ್ಟನೇ ಇದ್ರು ಸಹ ಅದಕ್ಕೆ ಸ್ಟ್ರೆಸ್ ಕೊಡಿ. ಅದ್ರ ಜೊತೆಗೆ ಸ್ಟೇಟ್ ರಿಲೇಟೆಡ್ ಏನ್ ಇಶ್ಯೂಸ್ಗಳಿವೆ ಅವುಗಳಿಗೆ ಸ್ಟ್ರೆಸ್ ಕೊಡಿ. ಇನ್ನು ಫಸ್ಟ್ ಪೇಪರ್ನ ಪೂರ್ತಿ ನೆಗ್ಲೆಕ್ಟ್ ಮಾಡ್ಬೇಕಾ ಇದರಲ್ಲಿನ ಸ್ಕೋರಿಂಗ್? ಹಂಗೂ ಇಲ್ಲ. ಫಸ್ಟ್ ಪೇಪರ್ಗೆ ನಾವು ಅಷ್ಟೇ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ, ಯಾಕಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇತಿಹಾಸ, ಜಿಯೋಗ್ರಫಿ ಈ ವಿಷಯಗಳಿಗೆ ಡೆಫಿನೆಟ್ ಆಗಿ ಪ್ರತಿಯೊಂದು ನಮ್ಗೆ ಉತ್ತರಗಳು ಗೊತ್ತಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಷ್ಟು ಬೇಸಿಕ್ ಆಗಿ ನಾವೇನ್ ತಿಳ್ಕೊಂಡಿರ್ತೀವಿ ಅವುಗಳನ್ನ ಬೇಸಿಕ್ ಆಗಿ ಯಾವ ಯಾವ ಪುಸ್ತಕಗಳನ್ನ ರೆಫರ್ ಮಾಡಿ ಅಂತ ಹೇಳಿ ನೀವು ಈಗಾಗಲೇ ತಿಳ್ಕೊಂಡಿದ್ರು, ಅಷ್ಟು ವಿಷಯಗಳನ್ನ, ಅಷ್ಟು ಪುಸ್ತಕಗಳನ್ನ ಸಂಗ್ರಹ ಮಾಡಿ ಓದಿದ್ರೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಎರಡನ್ನ ಸೇರಿಸಿ 200+ ಮಟ್ಟ ವರೆಗೂ ನೀವು ಸ್ಕೋರ್ ಮಾಡಬಹುದು. ಸೊ ಇದಿಷ್ಟೇನಂತಂದ್ರೆ ಸ್ಟ್ರಾಟಜಿ, ನೀವು ಸೆಕೆಂಡ್ ಪೇಪರ್ಗೆ ಜಾಸ್ತಿ ಸ್ಟ್ರೆಸ್ ಕೊಡಬೇಕು ಅನ್ನೋದು ಒಂದು ಸ್ಟ್ರಾಟಜಿ. ಅದ್ರ ಜೊತೆಗೆ ಫಸ್ಟ್ ಪೇಪರ್ನ ನೆಗ್ಲೆಕ್ಟ್ ಮಾಡಬಾರದು. ಅದರಲ್ಲೂ ಸಹ ಪೊಲಿಟಿಕಲ್ ಇಶ್ಯೂಸ್ ಆಗಿರ್ಬೋದು, ಇದು ಕರೆಂಟ್ ಅಫೇರ್ಸ್ ಏನ್ ಇಶ್ಯೂಸ್ಗಳಿವೆ ಅವುಗಳಿಗೆ ನೀವು ಜಾಸ್ತಿ ಸ್ಟ್ರೆಸ್ ಕೊಡಿ, ಅವುಗಳಿಂದನೇ ನಾವು ಜಾಸ್ತಿ ಮಾರ್ಕ್ಸ್ ಅನ್ನ ಪಡೆದುಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಬಹಳಷ್ಟು ಸರಿ ನಾಲ್ಕು ಆಪ್ಷನ್ಸ್ ಗಳನ್ನ ನೋಡಿದಾಗ, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಇನ್ಯಾವುದೋ ಇತಿಹಾಸ ಕಲಾ ವಿಭಾಗದ ವಿಷಯಗಳನ್ನ ನೋಡಿದಾಗ ಎರಡು ಬಹಳಷ್ಟು ನಾಲ್ಕು ಆಪ್ಷನ್ಸ್ ಗಳು ನಾವು ಸಿಮಿಲರ್ ಅನಿಸ್ಲಿಕ್ಕೆ ಸಾಧ್ಯ ಅನಿಸುತ್ತೆ ಮತ್ತೆ ಅಕ್ಯುರೇಟ್ ಆಗಿ ಯಾವುದು ಅಂತೇಳಿ ಅಟ್ ದಟ್ ಮೂಮೆಂಟ್ ನಮಗೆ ಗೊತ್ತಾಗಲ್ಲ. ಸೊ ಅಲ್ಲಿ ನಾವು ಮಾರ್ಕ್ಸ್ ಅನ್ನ ಕಳೆದುಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಆದ್ರಿಂದ ಕರೆಂಟ್ ಅಫೇರ್ಸ್ಗೆ, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಶ್ಯೂಸ್ಗಳೇನಿವೆ ಅವುಗಳಿಗೆ ನೀವು ಜಾಸ್ತಿ ಸ್ಟ್ರೆಸ್ ಕೊಡಿ ಫಸ್ಟ್ ಪೇಪರಲ್ಲಿ. ಇನ್ನು ನೆಕ್ಸ್ಟ್ ಏನಂತಂದ್ರೆ, ಇರುವಂತಹ ಮೂರು ತಿಂಗಳಲ್ಲಿ ಎಲ್ಲ ಸಿಲೆಬಸ್ ಅನ್ನ ನೀವು ಕವರ್ ಮಾಡಬೇಕು, ಪ್ರತಿಯೊಂದನ್ನು ಓದಬೇಕು. ಅದರ ಜೊತೆಗೆ ಮುಖ್ಯ ಪರೀಕ್ಷೆಯ ಸಾಮಾನ್ಯ ಅಧ್ಯಯನ ಪತ್ರಿಕೆಗಳ ವಿಷಯಗಳನ್ನು ನೀವು ಇಲ್ಲಿ ಬಹಳಷ್ಟು ಅಂದ್ರೆ 60% ಇಲ್ಲಿ ಬರೋದ್ರಿಂದ ಆ ಪಾಯಿಂಟ್ ಆಫ್ ವ್ಯೂದಿಂದನೂ ಸಹ ಇಲ್ಲಿ ಓದಬೇಕಾಗತ್ತೆ. ಮತ್ತೆ ಇದರಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕು ಅಥವಾ ಮುಖ್ಯವಾಗಿ ಪಾಲಿಸಲೇಬೇಕು, ಪೂರ್ವಭಾವಿ ಪರೀಕ್ಷೆಯ ತಯಾರಿಯ ಹಂತದಲ್ಲಿ ಪಾಲಿಸಲೇಬೇಕಾಗಿರುವಂತಹ ವಿಷಯಗಳು ಏನಂದ್ರೆ, ಒಂದೇದು ರಿವಿಷನ್ ಇಸ್ ಮಸ್ಟ್. ಯಾಕಂದ್ರೆ ಆಲ್ಮೋಸ್ಟ್ 2019 2020 ಈ ಫೆಬ್ರವರಿ ತಿಂಗಳು, ಅದರ ಜೊತೆಗೆ 2019 ಪೂರ್ತಿ ವರ್ಷದ ಕರೆಂಟ್ ಅಫೇರ್ಸ್, ಆಮೇಲೆ GK ಏನೇನಿದೆ ಅದನ್ನೆಲ್ಲ ನೀವು ಓದ್ಬೇಕಾಗತ್ತೆ. ಅದು ಒಂದೊಂದ್ಸಲ ನಮ್ ಕನ್ಫ್ಯೂಷನ್ಸ್ ಆಗ್ಬಹುದು, ಅಥವಾ ಯಾವುದೋ ಒಂದು ಯೋಜನೆ ಇರುತ್ತೆ ಅದ್ರ ಕಂಟಿನ್ಯೂಯೇಷನ್ ಆಗಿ ಈ ವರ್ಷದಲ್ಲೂ ಬಿಡುಗಡೆ ಆಗತ್ತೆ, ಏನೋ ಒಂದು ಬದಲಾವಣೆಗಳಾಗಿರುತ್ತೆ, ಅಥವಾ ಮತ್ತೆ ಯಾವುದಾದ್ರೂ ಯೋಜನೆಗಳೊಂದಿಗೆ ಅದು ಕ್ಲಬ್ ಆಗಿ ಮಾಡಿರ್ತಾರೆ. ಸೊ ಈ ಎಲ್ಲ ವಿಷಯಗಳು ನಮ್ಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ಆದ್ರಿಂದ 2018
19 and up to February ಅಥವಾ ಅಪ್ ಟು ಮೇ ತನಕ ಅಪ್ ಟು ಫೆಬ್ರವರಿ ಅಂತ ಯಾಕಂತಿದ್ದೀನಿ ಅಂದ್ರೆ ಇವಾಗ ನೋಟಿಫೈ ಆಗಿದೆ, ಇದ್ರ ಜೊತೆಗೆ ಮೇ ವರೆಗೂ ನೀವು ಮೇ 17 ಎಕ್ಸಾಮ್ ಇರೋದ್ರಿಂದ ಮೇ 16 ವರೆಗೂ ಕರೆಂಟ್ ಅಫೇರ್ಸ್ ಗಳನ್ನ ಅಕ್ಯುರೇಟ್ ಆಗಿ ನೀವು ಪ್ರಿಪೇರ್ ಮಾಡಬೇಕು, ಓದಬೇಕು ಮತ್ತೆ ಕಂಟಿನ್ಯೂಸ್ಲಿ ರಿವಿಷನ್ ಮಾಡಬೇಕು. ರಿವಿಷನ್ ಇಸ್ ವೆರಿ ಮಸ್ಟ್. ಯಾಕಂದ್ರೆ ಇತಿಹಾಸ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಲಂಗಳು, ತಿದ್ದುಪಡಿಗಳು, ಮೂಲಭೂತ ಹಕ್ಕುಗಳು, ರಾಜ್ಯನೀತಿ ನಿರ್ದೇಶಕತ್ವ, ಈ ವಿಷಯಗಳನ್ನೆಲ್ಲ ನೀವು ಪದೇ ಪದೇ ರಿವಿಷನ್ ಮಾಡೋದ್ರಿಂದ ನಮಗೆ ಕನ್ಫ್ಯೂಷನ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ರಿವಿಷನ್ ಒಂದೇ ಸ್ಟೆಪ್ ಏನಂತಂದ್ರೆ, ಅಥವಾ ಒಂದೇದು ನಮ್ಮ ರೂಟೀನ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಇರಲೇಬೇಕಾಗಿರೋ ವಿಷಯ ಏನಂತಂದ್ರೆ, ಒಂದು ರಿವಿಷನ್ ಇರಬೇಕು, ಪುನರ್ಮನನ, ನಾವು ಪದೇ ಪದೇ ಅದನ್ನ ರಿವಿಷನ್ ಮಾಡ್ತಾ ಇರಬೇಕು. ಅದ್ಯಾವುದೇ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಹಿಸ್ಟ್ರಿ ಫಸ್ಟ್ ಪೇಪರ್ ರಿಲೇಟೆಡ್ ವಿಷಯಗಳಾಗಿರ್ಬೋದು, ಅವುಗಳನ್ನ ಪದೇ ಪದೇ, ಯಾವುದೋ ಒಂದು ನನಗೆ ಇಶ್ಯೂ ಗೊತ್ತಾಗ್ತಿಲ್ಲ ಅಥವಾ ಎಕನಾಮಿಕ್ಸ್ ನನಗೆ ಡಿಫಿಕಲ್ಟಿ ಆಗ್ತಿದೆ ಅಂತಂದ್ರೆ ಅದನ್ನ ವಾರಕ್ಕೊಂದ್ಸರಿ ನಾವು ಕಂಪಲ್ಸರಿ ರಿವಿಷನ್ ಮಾಡ್ಲಿಕ್ಕೆ ಬೇಕು. ಅಥವಾ ಆ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಲಿಕ್ಕೆ ಬೇರೆ ಬೇರೆ ಆನ್ಲೈನ್ ಸೋರ್ಸ್ ಗಳನ್ನ ನೀವು ರೆಫರ್ ಮಾಡಬಹುದು. ಇಲ್ಲಿ ಅನ್ಅಕಾಡೆಮಿ ಪ್ಲಸ್ ಅಲ್ಲೂ ಸಾಕಷ್ಟು ಜನ ಒಂದೊಂದು ವಿಷಯವನ್ನ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಅವುಗಳನ್ನ ಸರ್ಚ್ ಮಾಡಿ ನೀವು ರೆಫರ್ ಮಾಡಿ ಓದ್ಲಿಕ್ಕೆ ಅದು ಅನುಕೂಲ ಆಗತ್ತೆ. ಅಂದ್ರೆ ಒಂದು ಕಾನ್ಸೆಪ್ಟ್ ತಿಳಿಯದೆ ಹೋದ್ರೆ ನೀವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಬಹಳಷ್ಟು ವಿಷಯಗಳು ಬರುತ್ತೆ, ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ವಿಷಯಗಳಾಗಿರ್ಬೋದು. ಅವುಗಳನ್ನ ತಿಳಿದೇ ತಿಳ್ಕೊಳ್ಳದೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಅವುಗಳನ್ನ ತಿಳ್ಕೊಳ್ಳದೆ ನಮಗೆ 4 ಆಪ್ಷನ್ಸ್ ಏನ್ ಕೊಟ್ಟಿರ್ತಾರೆ ಅಥವಾ ಪ್ರಶ್ನೆ ಏನ್ ಕೊಟ್ಟಿರ್ತಾರೆ ಆಬ್ಜೆಕ್ಟಿವ್, ಅಲ್ಲಿ ನಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ವಿಷಯ ಯಾವ್ದಾದ್ರು ಕಾಂಪ್ಲಿಕೇಟೆಡ್ ಆದ್ರೆ ಈ ರೀತಿ ಆನ್ಲೈನ್ ಸೋರ್ಸ್ ಗಳನ್ನ, ಯಾರು ಕೋಚಿಂಗ್ ತಗೊಳ್ಳದೆ ಮನೆಯಲ್ಲೇ ಕುಂತು ಓದ್ತಿದ್ದೀರೋ ಅವರೆಲ್ಲ ಈ ರೀತಿ ಆನ್ಲೈನ್ ಸೋರ್ಸ್ ಗಳನ್ನ ರೆಫರ್ ಮಾಡಿ ಅಲ್ಲಿ ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ವೆರಿ ವೆರಿ ಇಂಪಾರ್ಟೆಂಟ್ ಮೆಂಟಲ್ ಎಬಿಲಿಟಿ, ಅದನ್ನ ಪ್ರತಿದಿನ ಈಗಾಗಲೇ ಹೇಳಿದೆ, ದಿನಕ್ಕೊಂದು ನೀವು ಬಿಡಿಸ್ತಾ ಹೋಗಿ ಮುಂದೆ ಹೋಗಿ ಅದು ಸರಾಗವಾಗಿ ಒಂದು 45 ನಿಮಿಷಗಳಲ್ಲಿ ಒಂದು 40 ಲೆಕ್ಕಗಳು ಅಥವಾ ಒಂದು 60-60 ತಾಸಿನಲ್ಲಿ 40 ಲೆಕ್ಕಗಳು ಬಿಡಿಸುವಷ್ಟು ಕೆಪಾಸಿಟಿಯನ್ನ ಬೆಳೆಸುವಂತಹ ಒಂದು ಎಬಿಲಿಟಿಯನ್ನ ಬೆಳೆಸಿಕೊಳ್ಳುವಂತಹ ಕ್ಷಮತೆಯನ್ನ ನೀವು ರೂಢಿಸ್ಕೋಬೇಕಾಗತ್ತೆ. ಸೊ ಆದ್ರಿಂದ ಪ್ರತಿದಿನ ಸರಾಗವಾಗಿ ಲೆಕ್ಕಗಳನ್ನ ಬಿಡಿಸುವಂತೆ ಪ್ರತಿದಿನನೂ ನೀವು ಅದನ್ನ ಕಂಪಲ್ಸರಿಯಾಗಿ ಒಂದು ರುಟೀನ್ ಅಂತ ಹೇಳಿ ಇಟ್ಕೊಂಡು ಬಿಡಬೇಕು. ಅದರ ನೆಕ್ಸ್ಟ್ ಏನಂದ್ರೆ, ಮಸ್ಟ್ ಅಂಡ್ ಶುಡ್ ಪಾಲಿಸಲೇಬೇಕಾಗಿರೋ ವಿಷಯ ಯಾವುದು ಅಂತಂದ್ರೆ, ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡೋದು. ಸಾಕಷ್ಟು ಮ್ಯಾಗಝೀನ್ಸ್ಗಳಿರ್ತವೆ ಅಥವಾ ಕರೆಂಟ್ ಅಫೇರ್ಸ್ ಅದು ಆನ್ಲೈನ್ ಸೋರ್ಸ್ ಗಳಿರುತ್ತವೆ, ಅಲ್ಲಿಯೂ ಸಹ ನಾವು GK Today ಆಗಿರ್ಬೋದು, ಈ ರೀತಿ ಅಲ್ಲಿಯೂ ಸಹ ನಾವು ಏನ್ ಮಾಡ್ತೀವಿ, ಕ್ವಶನ್ಸ್ ಗಳು ಕೊಟ್ಟಿರ್ತಾರ ಅವರು, ಆ ಕ್ವಶನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಆಸ್ ಇಫ್ ಎಕ್ಸಾಮ್ ಹಾಲ್ ಅಲ್ಲಿ ಕುಂತು ನಾನು ಬಿಡಿಸ್ತಿದ್ದೀನೇನೋ ಅನ್ನೋ ರೀತಿ ನೀವು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಳನ್ನ ಬಿಡಿಸ್ಬೇಕು, ಪದೇ ಪದೇ ಬಿಡಿಸ್ಬೇಕು. ಎಷ್ಟು ಹೆಚ್ಚಿಗೆ ಬಿಡಿಸ್ತೀರಿ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಮುಂದೆ ಹೋಗಿ ಅಂದ್ರೆ ಪ್ರಿಪರೇಷನ್ ನ ಒಂದು ತಿಂಗಳ ನಂತರ ಮುಂದೆ ಹೋಗಿ ಮಾಕ್ ಟೆಸ್ಟ್ ಗಳನ್ನೇ ಕಂಡಕ್ಟ್ ಮಾಡುವಂತಹ ಕ್ಲಾಸಸ್ ಆಗಿರ್ಬೋದು, ಆನ್ಲೈನ್ ಸೋರ್ಸ್ ಗಳಾಗಿರ್ಬೋದು ಇರುತ್ತವೆ, ಅವುಗಳಿಗೆ ನಿಮ್ಮನ್ನ ಎನ್ರೋಲ್ ಮಾಡಿಕೊಂಡು ನಿಮ್ಮನ್ನ ನೀವು ಸೆಲ್ಫ್ ಇವ್ಯಾಲ್ಯುಯೇಟ್ ಮಾಡ್ಕೋಬೇಕು. ಯಾವ್ದಾದ್ರು ಅಂದ್ರೆ ಏನಂದ್ರೆ, ಅಂಟಿಲ್ ಅಂಡ್ ಅನ್ಲೆಸ್ ನೀವು ಹೋಗಿ ಟೆಸ್ಟ್ ಬರೀದೆ ಹೋದ್ರೆ ನಿಮಗೆ ಗೊತ್ತಾಗೋದಿಲ್ಲ ನಾನು ಎಲ್ಲಿ ವೀಕ್ ಇದ್ದೀನಿ. ಸೆಲ್ಫ್ ಇವ್ಯಾಲ್ಯುಯೇಷನ್ ಮಾಡ್ಕೊಳ್ದೆ ಹೋದ್ರೆ ನಾನು ಯಾವ ಪಾರ್ಟಲ್ಲಿ, ಹಿಸ್ಟ್ರಿ ಪಾರ್ಟಲ್ಲಿ ನಾನು ವೀಕ್ ಇದ್ದೀನಿ, ಯಾಕಂದ್ರೆ ನನಗೆ ಅಲ್ಲಿ ಕ್ವಶನ್ಸ್ ಬರ್ತಿಲ್ಲ ಅಂತ ಹೇಳಿ ನಮಗೆ ಗೊತ್ತಾಗದೆ ಹೋದ್ರೆ ನಾವು ನಮ್ಮ ರುಟೀನಲ್ಲಿ ಯಾವುದು ಬದಲಾವಣೆಗಳನ್ನ ಮಾಡ್ಕೊಳ್ಳೋದಿಲ್ಲ. ಆದ್ರಿಂದ ಪ್ರತಿ ವಾರಕ್ಕೊಂದು ಟೆಸ್ಟ್ಗಳನ್ನ ಕೊಡ್ತಾ ಬನ್ನಿ. ಅವಾಗ ನಮಗೆ ಗೊತ್ತಾಗುತ್ತೆ ಯಾವ ಚಾಪ್ಟರ್ ನನಗೆ ಡಿಫಿಕಲ್ಟಿ ಆಗ್ತಿದೆ, ಯಾವ ಇಶ್ಯೂಸ್ ನನಗೆ ಡಿಫಿಕಲ್ಟಿ ಆಗ್ತಿದೆ. ಫಾರ್ ಎಕ್ಸಾಂಪಲ್, ಕರೆಂಟ್ ಅಫೇರ್ಸ್ ಆಗಿದ್ರೆ ಅದಕ್ಕೆ ನೆಕ್ಸ್ಟ್ ರೂಟೀನಲ್ಲಿ ನೀವು ಕರೆಂಟ್ ಅಫೇರ್ಸ್ಗೆ ಅಂತ ಹೇಳಿ ಸಮಯವನ್ನು ತೆಗೆದಿಟ್ಕೋಬಹುದು. ಸೊ ಆದ್ರಿಂದ ಸೆಲ್ಫ್ ಇವ್ಯಾಲ್ಯೂಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದಿಸ್ ಪ್ರಿಪರೇಷನ್. ಅಂದ್ರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಮಾಡುವಾಗ ಸೆಲ್ಫ್ ಇವ್ಯಾಲ್ಯೂಯೇಷನ್ ಬಹಳ ಮುಖ್ಯವಾಗುತ್ತೆ. ಅಯ್ಯೋ ಕಮ್ಮಿ ಮಾರ್ಕ್ಸ್ ಬೀಳುತ್ತೆ ಅದನ್ನ ಫೇಸ್ ಮಾಡಕ್ ಆಗಲ್ಲ ಅಂತೇಳಿ ನಾವಿಲ್ಲಿ ಸಣ್ಣ ಪುಟ್ಟ ಟೆಸ್ಟ್ಗಳನ್ನ ಕೊಡದೆ ಅವಾಯ್ಡ್ ಮಾಡ್ತಾ ಹೋದ್ರೆ ಅದ್ ಮುಂದೆ ಹೋಗಿ ನಮ್ಮ ಫೇಲ್ಯೂರ್ಗೆ ಕಾರಣ ಆಗಬಹುದೇನೋ. ಆದ್ರಿಂದ ಎಲ್ಲಾ ಅಭ್ಯರ್ಥಿಗಳಿಗೆ ನಾನು ಇದನ್ನ ಹೇಳ್ತೀನಿ, ಸಾಧ್ಯವಾದಷ್ಟು ಮಾಕ್ ಟೆಸ್ಟ್ಗಳನ್ನ ಕೊಡಿ. ಸಾಧ್ಯವಷ್ಟು ಬೇಕಂದ್ರೆ ನೀವು ಹೋಗಿ ಕ್ಲಾಸ್ಗಳಲ್ಲಿ ಕೊಡಬಹುದು ಅಥವಾ ಮನೆಯಲ್ಲೇ ಕುತ್ಕೊಂಡು ಅದೇ ವಾತಾವರಣವನ್ನ ಸೃಷ್ಟಿ ಮಾಡಿಕೊಂಡು ಆನ್ಲೈನ್ ಸೋರ್ಸ್ ಗಳಿಂದ ಕಲೆಕ್ಟ್ ಮಾಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡಬಹುದು. ಇದರದ್ದು ಮತ್ತೊಂದು ಬೆನಿಫಿಟ್ ಏನಂದ್ರೆ, OMR ಶೀಟ್ ಅಲ್ಲಿ ನಾವು ಯಾವ ರೀತಿ ತುಂಬಬೇಕು, ಏನು ಫಿಲ್ಅಪ್ ಮಾಡಬೇಕು ಅನ್ನೋದನ್ನ ನಾವು ಕಂಡ್ಕೊಂತೇವಿ. ಅದ್ರ ಜೊತೆಗೆ ಏನಾದ್ರೂ ನಾವು ಮಿಸ್ಟೇಕ್ ಮಾಡ್ತಿದ್ರೆ, ಅಂದ್ರೆ 5th ಸೀರೀಸ್ ಅಲ್ಲಿ ಬರೆಯೋದನ್ನ 6th ಗೆ ನಾವು ರೌಂಡ್ ಅಪ್ ಮಾಡಿಬಿಟ್ವಿ ಅಂತಂದ್ರೆ ನಮಗೆ ಇವಾಗ್ಲೇ ರಿಯಲೈಸ್ ಆಗುತ್ತೆ
ಈ ರೀತಿ ಮಿಸ್ಟೇಕ್ಸ್ಗಳಾಗತ್ತೆ ಅಂಥೇಳಿ. ಸೊ ಆದ್ರಿಂದ ಆ ಒಂದು ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮಾಕ್ ಟೆಸ್ಟ್ಗಳನ್ನು ಕೊಡಬೇಕು. ಅಂದರೆ ನಮ್ಮ ತಪ್ಪುಗಳನ್ನು ನಾವು ಡ್ಯೂರಿಂಗ್ ದಿ ಪ್ರಿಪ್ರೇಷನ್ ಏನೇನು ತಪ್ಪುಗಳನ್ನ ಮಾಡ್ತಿದ್ದೀವಿ ಅನ್ನೋದನ್ನು ನಾವು ಕಂಡ್ಕೊಳ್ಳಿಕ್ಕೆ ಮಾಕ್ ಟೆಸ್ಟ್ಗಳು ಬಹಳ ಉಪಯೋಗವಾಗಿವೆ. ಸೊ ಅವುಗಳನ್ನು ರೆಫರ್ ಮಾಡಿ. ಸೊ ಇದಿಷ್ಟು ಮಸ್ಟ್ ಆ್ಯಂಡ್ ಶುಡ್ ನಮ್ಮ ರೂಟೀನಲ್ಲಿ ಪೂರ್ವಭಾವಿ ಪರೀಕ್ಷೆಯ ತಯಾರಿಯಲ್ಲಿ ನಾವು ಮಾಡಲೇಬೇಕಾಗಿರುವಂತಹ ಅಥವಾ ನಾವು ಅಳವಡಿಸ್ಕೊಳ್ಳೇಬೇಕಾಗಿರುವಂತಹ ಒಂದು ಮೂರು ಏನು ಟೈಮ್ ಟೇಬಲ್ ಇರಲೇಬೇಕಾಗಿರುವಂತಹ ಹಂತಗಳು, ಒಂದು ರಿವಿಷನ್ ಆಗಿರ್ಬೋದು, ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಬಿಡಿಸುವುದಾಗಿರ್ಬೋದು, ಅದರ ನಂತರ ಮಾಕ್ ಟೆಸ್ಟ್ಗಳು. ಸೊ ಇದಿಷ್ಟು ಮೂರು ಹಂತಗಳು. ಅದರ ಜೊತೆಗೆ ಮತ್ತೆ ಡಿಸ್ಕಷನ್ ಮಾಡಿ ಅಥವಾ ಆನ್ಲೈನ್ ಸೋರ್ಸ್ಗಳನ್ನ ರೆಫರ್ ಮಾಡಿ ನೀವು ನಿಮ್ಮ ಪ್ರಿಪ್ರೇಷನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದಿಷ್ಟು ಪೂರ್ವಭಾವಿ ಪರೀಕ್ಷೆಯ ತಯಾರಿ ಅಥವಾ ಟ್ರಿಕ್ಸ್ಗಳಾಗಿರ್ಬೋದು. ಇನ್ನು ಮುಂದೆ ಹೋಗಿ ನಾನು ಸಾಕಷ್ಟು ಹಲವು ವಿಡಿಯೋಗಳನ್ನ ಮಾಡ್ತೀನಿ, ಅಲ್ಲಿ ಯಾವ ರೀತಿ ಉತ್ತರಗಳನ್ನು ಬರೀಬೇಕು ಅಥವಾ ಯಾವ ಉತ್ತರಗಳನ್ನು ಬರೀಬೇಕು, ಮುಖ್ಯ ಪರೀಕ್ಷೆ ತಯಾರಿ ಯಾವ ರೀತಿ ಸೈಡ್ ಬೈ ಸೈಡ್ ಅಂದರೆ ಪ್ರಿಲಿಮ್ಸ್ ಜೊತೆಗೆ ಸೈಡ್ ಬೈ ಸೈಡ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಇದು ಇದಿಷ್ಟು. ಎಲ್ಲರಿಗೂ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಹೇಳ್ತಾ, 107 ಪೋಸ್ಟ್ ಇದ್ರೂ ನೀವು ಕಡಿಮೆ ಇದೆ ಅಂಥೇಳಿ ಆ ಒಂದು ಫೀಲಿಂಗ್ನಲ್ಲಿ ಇರದೆ ದ ಡೇ ಒನ್ ಇವತ್ತಿನಿಂದ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.